Being a villain is a perspective, man. Being a villain is a perspective. For example, ಈಗ ಪೊಲೀಸ್ ಹೋಗಿ ಒಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನಾರು ಮಾಡಿದ್ರೆ ಅವರು ಬೇರೆಯವ್ರ ಕೆಲವ್ರ ದೃಷ್ಟಿಕೋನದಲ್ಲಿ ಅವ್ರು ವಿಲನ್ಸ್. ಹಾಗೆ ಕೆಲವರು ನ್ಯಾಯ ಅಂತ ನಿಂತ್ಕೊಳಕ್ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿದಾರೋ ಬಿಡ್ತಾರೋ ಎಲ್ಲರ ಎದುರುಗಡೆ ಧ್ವನಿ ತೆಗಿತೀನಿ ಅಂತ ಹೋಗಿ ಧ್ವನಿ ನಿಂತ್ಕೊಂಡ್ರೆ ಅವ್ರು ವಿಲನ್ಸ್. ಸಿ ಟುಡೇ ಯು ಆರ್ ಇನ್ ಅ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹ್ಯಾಸ್ ಗಾಟ್ ಅ ಸೆಕೆಂಡ್ ಒಪಿನಿಯನ್, ಎವ್ರಿ ಸೆಕೆಂಡ್ ಒಪಿನಿಯನ್ ಹ್ಯಾಸ್ ಗಾಟ್ ಅನದರ್ ಫೋರ್ ಒಪಿನಿಯನ್ಸ್. ಇಲ್ಲಿ ಯಾರಾದ್ರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀವಿ, ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವ್ದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕನ್ನ ನೀವು ಹುಟ್ಟಿಸ್ಬಿಟ್ಟು ಹುಟ್ಟಿದೀರ ಅನ್ನೋ ರೇಂಜಿಗೆ ತಂದ್ಬಿಡ್ತಾರೆ. ಯಾಕೆ ಕೆಲವರು ಏನಕ್ಕೂ ಧ್ವನಿ ಎತ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಹಾಕ್ತಾರೆ. ಇವತ್ತು ಎವ್ರಿಥಿಂಗ್ ಇಸ್ ಅ ಪ್ರಾಬ್ಲಮ್. ಯು ವಾಯ್ಸ್ ಔಟ್ ಇಸ್ ಅ ಪ್ರಾಬ್ಲಮ್, ಯು ರಿಮೈನ್ ಕ್ವೈಟ್ ಇಸ್ ಅ ಪ್ರಾಬ್ಲಮ್. ಯುನೋ ಸೋ ಮೆನಿ ಟೈಮ್ಸ್ ಸಮ್ಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಅನ್ಕೊಂಡು ಎಲ್ಲರೂ ಸುಮ್ಮನೆ ಇರ್ತಾರೆ. ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಳ್ಳಿ, ಮಾತಾಡಿ ಅದ್ರ ಮೇಲೆ ಒಂದು ಹಾಕಿ, ಇನ್ನೊಂದು ಹಾಕಿ, ಇನ್ನೊಂದು ಹಾಕಿ. ವಾಯ್ಸ್ ಔಟ್ ಮಾಡೋದ್ರಿಂದ ಏನಾಗಿದೆ ಹೇಳಿ. ಇಲ್ಲಿ ವಿಲನ್ ಅನ್ನೋದು ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್. ಇಟ್ಸ್ ನೀವು ಸೈಲೆಂಟ್ ಆಗಿದ್ರು ವಿಲನ್, ಮಾತಾಡಿದ್ರೆ ಇನ್ನೊಬ್ರು ವಿಲನ್. ಅಲ್ಲ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಏನ್ ಮಾತಾಡ್ಬೇಕು ಅಂತ ಹೇಗ್ ಹೇಳ್ತೀರಿ ನೀವು? ಹೌ ಡು ಯು ಸೇ? ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು, ಇನ್ನು ಕೋರ್ಟಿಗೆ ಹೋಗಿ ಏನು ಆಗದೆ ವಿಚಾರಣ, ಯಾರಾದ್ರೂ ಬಂದು ತಪ್ಪು ಅಂತ ಹೆಂಗ್ ಹೇಳಕ್ ಸಾಧ್ಯ? ಕೆಲವ್ರು ಬೇಡಮ್ಮ, ಇವಾಗ ನೀವು ನನಗೆ ಕೇಳಿದ್ರೆ ಅಂತ ನಾನು ಒಬ್ಬನೇ ಮಾತಾಡೋದು. ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಾಗ ಹೇಳದ್ನಲ್ಲ, ಕೆಲವು ಕಾನೂನನ್ನ ನಂಬಿ ಏನಾಗುತ್ತೆ, ಆಗ್ಬೇಕಾಗಿರೋದಾಗುತ್ತೆ. ಅಲ್ಲಿ ಒಂದು ಕೋರ್ಟ್ ಅಂತ ಇದೆ, ಇನ್ನೊಂದಂತ ಇದೆ. ನಾವ್ ಯಾಕೆ ಅಷ್ಟು ಅರ್ಜೆನ್ಸಿ ಇಲ್ಲಿದ್ದೀವಿ? ವೈ ಆರ್ ಯು ಆಲ್ ಲುಕಿಂಗ್ ಫಾರ್ವರ್ಡ್ ಟು ಒಪಿ? ಪ್ಲೀಸ್ ಡೋಂಟ್ ಆಸ್ಕ್. ಯು ಕ್ಯಾನ್ ಡೂ ಅ ರಿಸರ್ಚ್, ಇನ್ನೊಬ್ಬರ ಹತ್ರ ಕೇಳ್ಬೋದು. ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ, ಯು ಕ್ಯಾನ್ ಡಿಗ್ ಔಟ್ ಸಮ್ ನ್ಯೂಸ್. ದಟ್ ಇಸ್ ಆ ಕೆಪಾಸಿಟಿ ಆಫ್ ದ ಯು ಮೀಡಿಯಾ ಪೀಪಲ್. ಆಫ್ ಕೋರ್ಸ್ ಇಸ್. ವಾಟ್ ಕ್ಯಾನ್ ವಿ ಡೂ ಅಸ್ ಕಾಮನ್ ಪೀಪಲ್? ಇವಾಗ ನಮಗೇನಾಗುತ್ತೆ, ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ ಹೋಗೋದು, ಅದು ಆಕ್ಚುಲಿ ನಾಳೆ ಅದು ಪ್ರೂವ್ ಆದ ರಾಂಗ್ ಅಂತ ಪ್ರೂವ್ ಆಗೋದು. ದೆನ್ ವಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು. ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಕೊಡಕ್ ಹೋಗೋದು. ಈವನ್ ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು, ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಮೇಡಮ್. ಕಾಯ್ಬೇಕಾಗತ್ತೆ, ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾಳೆ ಬರ್ಲಿಲ್ಲ ಅಂತ ದೇವ್ರಿಗೆ ಬೈದ್ಬಿಡ್ಲ ಹೇಳಿ, ಹಂಗಾಗಲ್ಲ ತಾನೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ನಾನ್ ವೀರ ಮದಕರಿನೇ. ಇವಾಗ ನೀವು ಈ ಪ್ರಶ್ನೆ ಕೇಳಿದ್ರ ಇದಕ್ಕೆ ಉತ್ತರ ಕೊಟ್ನ, ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ. ನಾನು ಅದನ್ನೆಲ್ಲ ಇಲ್ಲ, ನಾನು ಸಿನಿಮಾದವನು, ಪಾತ್ರ ನಂಬವನು. ನಂಬೇ ಮರಿಬೇಡಿ, ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನೋಂಥ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ, ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ 3 ವರ್ಷ ನಾವು ಇದು ಸ್ಕ್ರಿಪ್ಟ್ ಮಾಡಿದ್ರು, ನಾನು ಬಿಟ್ಕೊಟ್ಟಿದ್ದೀನಿ, ಇದನ್ನು ಬಿಟ್ಕೊಟ್ಟಿದ್ದೀನಿ ನಾನು. ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ನಮ್ದು ಅಂತ ಬರಲ್ಲ ಮೇಡಮ್. ಒಬ್ಬ ನಿರ್ಮಾಪಕ ರಾಕ್ ಲೈನ್ ನಾನು ತುಂಬಾ ಪ್ರೀತಿಸುವಂತ ಒಬ್ಬ ವ್ಯಕ್ತಿ, ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ, ಬಿಟ್ಕೊಟ್ಟಿದ್ದೀನಿ. ಅವ್ರು ಮಾಡ್ಲಿಲ್ಲ, ಅದ್ ಬೇರೆ ವಿಚಾರ. ಸಿ, ಸಿನಿಮಾ ಅನ್ನೋದು ಯಾರೂ ಇಲ್ಲಿ ನಾವ್ ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ, ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್. ನನ್ ಆಫ್ ಅಸ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ ಸಂಬಡಿ ಎಲ್ಸ್. ಮನೆ ಹೋದಾಗ ಮರಿಬೇಡಿ, ನನ್ನ ತಂದೆ ತಾಯಿಗೆ ಮಗ ಆಗಿರ್ಬೇಕು, ಹೆಂಡತಿ ಗಂಡ ಆಗಿರ್ಬೇಕು, ಮಗಳಿಗೆ ಅಪ್ಪ ಆಗಿರ್ಬೇಕು, ಇಲ್ಲಿ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರ್ಬೇಕು, ಥಿಯೇಟರ್ ನಿಮ್ಗೆ ಜೋಕರ್ ತರೋ ಹುಲಿ ತರೋ ಯಾವ್ದೋ ಒಂದು ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರ್ಬೇಕು. ಪ್ಲೀಸ್ ಆಸ್ಕ್ ಮೀ ಹೌ ಐ ಆಮ್ ಐ, ಹೂ ಆರ್ ಯು, ಆಸ್ಕ್ ಮೀ ದಟ್ ಕ್ವೆಶನ್. ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ? ಯಾರು ನಿನ್ನ ಜಡ್ಜ್ ಮಾಡೋದು? ಎಲ್ಲಿ ಕೂತಿರ್ತೀಯ ನೀನು? ಯಾರಾದ್ರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿನ್ನೊಟ್ಟಿಗೆ ಒಂದು ಟೀ ಕುಡಿತಾರ? ಇದನ್ನ ಕೇಳಿ, ಇದಕ್ಕೆ ಕೊಡೋದಕ್ಕೆ ಉತ್ತರ ಕಷ್ಟ ಆಗುತ್ತೆ ನನಗೆ. ಬಿಕಾಸ್ ಅಂತ ಜಾಗ ಇಲ್ಲ ನಮ್ಮ ಲೈಫಲ್ಲಿ. ಬೆಳಿಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ, ಅಲ್ಲಿ ಸರಿ ಇಲ್ಲ ಅಂದ್ರೆ ಇಲ್ಲಿ, ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ. ಯು ಡೋಂಟ್ ನೋ. ಆಸ್ ಅ ಬೀಂಗ್ ಅನ್ ಆಕ್ಟರ್ ಅಂಡ್ ಬೀಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್, ಇಟ್ಸ್ ಸೋ ಕೇಜ್ಡ್.